ಪ್ರಿಯರಾದವರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಏನು ಹೊಸದಾಗಿದೆ ಎಂದು ನೋಡುತ್ತೀರಾ ಈ ಮರ ಬಂದು ಗೋಡಂಬಿ ಮರ ಗೋಡಂಬಿ ಹೌದಾ ಗೋಡಂಬಿ ನಾವಿದನ್ನು ಗೇರು ಮರ ಎಂದು ಹೇಳುತ್ತೇವೆ ಇದಕ್ಕೆ ನಾನು ಚಿಕ್ಕ ವಯಸ್ಸಿನಲ್ಲಿ ಗೇರು ಮರ ಗೇರು ಹಣ್ಣು ಹಾಗೆ ಹೇಳುತ್ತಿದ್ದೆವು ಈ ಏರಿ ಕಾಡಿಗೆ ನಾನು ಪ್ರಾರ್ಥಿಸಲು ಬರುವಾಗ 45 ವರ್ಷಗಳಿಗೆ ಮುಂಚೆ ಕೆಲವು ವರ್ಷಗಳು ಈ ಅರಣ್ಯವೇ ದೇವರು ನನ್ನನ್ನು ರೂಪಿಸಿದ ಸ್ಥಳ ಮುಂಜಾನೆಯೇ ನಾನು ಬರುವೆ ಬಿಸಿಲು ಏರಿದ ನಂತರ ಮನೆಗೆ ಹೋಗುವೆ ಸಾಯಂಕಾಲ ಒಂದು 4:45ಕ್ಕೆ ಬಂದರೆ ಕತ್ತಲಾದ ನಂತರವೇ ಹೋಗುವುದು ಒಬ್ಬಂಟಿಯಾಗಿ ಬರುವೆ ಆಗ ಈ ರೀತಿಯಾಗಿ ಬಿಸಿಲು ಬಂದರೆ ಇಂತಹ ಒಂದು ಗೋಡಂಬಿ ಮರ ಇದೆ ಅಲ್ಲವಾ ಅದರ ನೆರಳಿನಲ್ಲಿ ಕುಳಿತು ಇದೇ ರೀತಿ ಕುಳಿತು ನಾನು ಬೈಬಲ್ ಅನ್ನು ಓದುವೆ ಗಂಟೆಗಟ್ಟಲೆ ಬೈಬಲ್ ಅನ್ನು ಓದಿ 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 ಪ್ರಾರ್ಥನೆ ಮಾಡುವೆ ದೇವರೇ ನನ್ನೊಟ್ಟಿಗೆ ಮಾತನಾಡಿ ಆಲೋಚನೆ ಕೊಡಿ ಹಾಗೆಲ್ಲ ಪ್ರಾರ್ಥನೆ ಮಾಡುವೆ ಆಗ ಈ ಅರಣ್ಯದಲ್ಲಿ ಅನೇಕ ಬಾರಿ ದೇವರು ಮಾತನಾಡಿದ್ದಾರೆ ಆದರಣೆಯನ್ನು ಕೊಟ್ಟಿದ್ದಾರೆ ನಂತರ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೆ ಧೈರ್ಯಪಡಿಸಿದ್ದಾರೆ ಹಾಗೆಲ್ಲ ಮಾತನಾಡಿ ಸೇವೆಯ ಗೈಡೆನ್ಸ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಎಂದು ಕೆಲ ಸಮಯ ಮೌನವಾಗಿ ಬಂದು ಬೈಬಲ್ ಓದಿ ಹೋಗುತ್ತಾ ಇರುವೆನು ದೇವರು ಏನು ಮಾತನಾಡುವುದಿಲ್ಲ ಅವರ ಪಾದದಲ್ಲಿ ಮೌನವಾಗಿ ಕುಳಿತು ಬೈಬಲ್ ಅನ್ನು ಧ್ಯಾನಿಸಿ ಸಂತೋಷವಾಗಿ ಉಲ್ಲಾಸವಾಗಿ ಹೋಗಿದ್ದೇನೆ ಈಗ ನೋಡಿರಿ ಯೆರೆಮೀಯ 15ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ ನಿಮ್ಮನ್ನು ನೋಡಿ ಹೇಳುತ್ತಾರೆ ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು ನನ್ನ ಜೊತೆ ಈ ರೀತಿ ವಾಕ್ಯದ ಮೂಲಕ ಮಾತನಾಡಿದ್ದಾರೆ ದುಷ್ಟರು ಕ್ರೂರಿಗಳು ಅಧಿಕಾರದಲ್ಲಿ ಇರುವ ದೊಡ್ಡವರೆಲ್ಲ ವಿರೋಧವಾಗಿ ಏಳುವಾಗ ಒಂದು ಭಯ ಬರುತ್ತದಲ್ಲವಾ ನಮ್ಮ ಮನುಷ್ಯರು ತಾನೆ ಆಗ ದೇವರು ಹೇಳಿದರು ಏನು ಭಯಪಡಬೇಡ ಈ ಲೋಕದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಅವನಿಗಿಂತ ನಾನು ದೊಡ್ಡವನು ನಾನು ತಪ್ಪಿಸುವೆನು ಎಂದು ನನ್ನನ್ನು ಇಷ್ಟು ವರ್ಷಗಳ ಕಾಲ ನಡೆಸಿದ್ದಾರೆ ನಿಮ್ಮನ್ನು ನಡೆಸುವುದಿಲ್ಲವಾ ನೀವು ವಾಸಿಸುವಲ್ಲಿ ಕೆಲಸ ಮಾಡುವಲ್ಲಿ ಬಿಸಿನೆಸ್ ಮಾಡುವಲ್ಲಿ ಸೇವೆ ಮಾಡುವಲ್ಲಿ ಈ ದುಷ್ಟ ಮನುಷ್ಯರು ಕೆಲವರು ಏಳುತ್ತಾರೆ ಬಲವಂತ ಮಾಡುವವರು ಏಳುತ್ತಾರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಏನಾದರೂ ಮಾಡೋಣ ಅನ್ನುತ್ತಾರೆ ನೀವು ಅವರು ದೊಡ್ಡ ವ್ಯಕ್ತಿ ಅಲ್ಲವಾ ಅಧಿಕಾರ ಎಲ್ಲ ಇದೆ ಹಣವೆಲ್ಲ ಇದೆ ಅಷ್ಟೇ ಭಯಪಡಬೇಡಿ ನಿಮ್ಮ ಜೊತೆ ಇರುವವನು ದೊಡ್ಡವನು ಆತನು ಹೇಳುತ್ತಾನೆ ನಾನಿದ್ದೇನಲ್ಲ ಅದಕ್ಕೆಲ್ಲ ತಪ್ಪಿಸಿ ರಕ್ಷಿಸುವೆನು ಎಂದು ಹೇಳುತ್ತಾನೆ ಆತನನ್ನು ಆಶ್ರಯಿಸಿರಿ ನನ್ನನ್ನು ಸುಂದರವಾಗಿ ನಡೆಸಿದನು ಇಷ್ಟು ವರ್ಷಗಳ ಕಾಲ ನಿಮಗೆ ಮಾಡುವುದಿಲ್ಲವಾ ನಿಮ್ಮನ್ನು ನೋಡಿಯೇ ಹೇಳುತ್ತಾರೆ ನನ್ನ ಮಗನೇ ಮಗಳೇ ಈ ಸನ್ನಿವೇಶವನ್ನೆಲ್ಲ ನೋಡಿ ಭಯಪಡಬೇಡ ನಾನು ಸಂಗಡ ಇದ್ದೇನೆ ಎಂದು ದೇವರನ್ನು ನೋಡಿ ಹೇಳುವಿರಾ ನೀವು ಸಂಗಡ ಇದ್ದೀರಿ ದೇವರೇ ನಾನು ಭಯಪಡುವುದಿಲ್ಲ ಎಂದು ತಂದೆಯೇ ನಿಮ್ಮ ಮಗ ನಿಮ್ಮ ಮಗಳು ಹೇಳುತ್ತಾರೆ ನಿಮ್ಮ ವಾಕ್ಯವನ್ನು ನಂಬಿ ನೀವು ಸಂಗಡ ಇದ್ದೀರಿ ನಾನು ಭಯಪಡುವುದಿಲ್ಲ ನನಗೆ ವಿರೋಧವಾಗಿ ಯಾರೇ ಇದ್ದರೂ ಕಂಗಾಲಾಗುವುದಿಲ್ಲ ನೀವು ನೋಡಿಕೊಳ್ಳುವಿರಿ ನಾವದನ್ನು ನಂಬುತ್ತೇವೆ ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್.